ಅಂತ ಹೇಳುವಂಥದ್ದನ್ನ ನೀವೇ ತೋರಿಸ್ಕೊಡ್ತಾ ಇದ್ದೀರಿ. ಆ ಮಾರ್ಗದ ಮಧ್ಯದಲ್ಲಿ ಬಾಳೆ ಗಿಡ ನೆಡುವಂಥದ್ದು, ಮಾರ್ಗದ ಮಧ್ಯದಲ್ಲಿ ಬಿತ್ತನೆ ಬೀಜ ಗದ್ದೆ ಮಾಡಿ ನಾಟಿ ಮಾಡುವಂಥದ್ದು, ಆಸ್ಪತ್ರೆಗಳಲ್ಲಿ ಹೋದ್ರೆ ಮೆಡಿಸಿನ್ ಇಲ್ಲ, ಡಾಕ್ಟರ್ ಇಲ್ಲದ ಪರಿಸ್ಥಿತಿಗಳನ್ನು ನೀವೇ ತೋರಿಸ್ತಾ ಇದ್ದೀರಿ. ಇದಕ್ಕಿಂತ ದೊಡ್ಡ ಒಂದು ವರ್ಷದ ಸಾಧನೆ ಬೇರೆ ಯಾರು ಹೇಳಬೇಕಾದಂತಾಗುತ್ತೆ. ಅವರು ಒಂದೇ ಓಟ್, ಅವ್ರದ್ದು ಗೊತ್ತಿಲ್ಲ, ಅವ್ರದ್ದು ಒಂದೇ ಓಟು. ಈ ದೇಶದಲ್ಲಿ ಸುಮಾರು 75 ಕೋಟಿ ಓಟ್ ಮತದಾರರಿದ್ದಾರೆ, ಅವ್ರು ಮಾಡ್ತಾರೆ. ಇವರು ಒಬ್ಬರು ಹೇಳಿದಂಗೆ ಆಗದಿದ್ದರೆ ಈ ದೇಶದಲ್ಲಿ ಏನೆಲ್ಲ ಎಂಥ ಬಾಲಿಸಿ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ಜನರ ಆಯ್ಕೆ ಏನು, ಅವರು ಅವರ ಮಾಹಿತಿಗಳೇನು, ಅವ್ರಿಗೆ ಎಷ್ಟು ಬರ್ತದೆ ಹೇಳಿ, ಅವ್ರು ಕಂಟೆಸ್ಟ್ ಮಾಡಿದ ಸೀಟೆ ಎಷ್ಟು ಹೇಳಿ, 300. ಕಾಂಗ್ರೆಸ್ನವರು ಮಾಡಿದ ಕಂಟೆಸ್ಟ್ ಮಾಡಿದ ಸೀಟ್ ಎಷ್ಟು ಅಂತ ಹೇಳಿ. ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟೇ ಇಲ್ಲ. ಇಂಥವ್ರು ಹೇಳ್ತಾರೆ ನಾವು ಈ ದೇಶವನ್ನು ಆಡಳಿತ ಮಾಡ್ತೇವೆ ಅಂತೇಳಿ. ಇದೊಂದು ರಾಜೀವ್ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು ಅದೊಂದು ಹುಚ್ಚುತನದ ಪರಮಾವಧಿ. ನಾನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ನಾನು ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರವಾಸ ಮಾಡಿದ್ದೀನಿ. ಕರ್ನಾಟಕದಲ್ಲಿ ನಾವು 20ಕ್ಕಿಂತ ಹೆಚ್ಚು ಸ್ಥಾನ 100ಕ್ಕೆ 100 ಗೆಲ್ತೀವಿ, 24ರವರೆಗೆ ಹೋಗ್ಬೋದು ಅಂತ ಒಂದು ಅಭಿಪ್ರಾಯಗಳು ನಮ್ಮಲ್ಲಿದ್ದಾವೆ. ಕೇರಳದಲ್ಲಿ ಒಂದು 2-3 ಸೀಟುಗಳು ತ್ರಿವೇಂದ್ರಮ್ನಲ್ಲಿ ಹೇಳಿದ್ರು, 3 ಸೀಟುಗಳು ಕೇರಳದಲ್ಲಿ ನಾವು ಗೆಲ್ತೇವೆ ಅಂತ ಹೇಳುವಂಥದ್ದು. ದೇಶದ ಬಾಕಿ ರಾಜ್ಯದ ಬಗ್ಗೆ ನಾನು ಮಾಧ್ಯಮದಲ್ಲಿ ನೀವು ಹೇಳಿದ್ದನ್ನು ನೋಡಿದ್ದೇ ಹೊರತು ನನಗೆ ಸ್ಪಷ್ಟವಾದಂಥ ಅಭಿಪ್ರಾಯ. ಥ್ಯಾಂಕ್ ಯು ಸರ್.